ಲ್ಯಾಕ್ ಆಫ್ ಎಕ್ಸಸೈಸ್ ಅಂದ್ರೆ ಏನು ಎಕ್ಸಸೈಸ್ ಮಾಡದೇ ಇರೋದು. ಇಂಡಿಯನ್ಸ್ ಅಲ್ಲಿ 45-55ಕ್ಕೆ ಬಂದ್ಬಿಡುತ್ತೆ ಹೃದಯಾಘಾತ ಆಗೋ ಚಾನ್ಸಸ್ ಜಾಸ್ತಿ. ಕೊಲೆಸ್ಟ್ರಾಲ್, ಶುಗರ್, ಬಿಪಿ, ಸ್ಮೋಕಿಂಗ್, ಸ್ಟ್ರೆಸ್ ಬಹಳ ಜಾಸ್ತಿ ಇರುತ್ತೆ. ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹೃದಯಾಘಾತ ಇದ್ರೆ ಜೀವನ ಶೈಲಿ ಬಹಳ ಇಂಪಾರ್ಟೆಂಟ್. ಸರ್, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾನೇ ಆಗ್ತಿದೆ. ಮುಂಚೆ ಎಲ್ಲ ಒಂದು 50 ವರ್ಷ ಅಥವಾ 60 ವರ್ಷ ಆದವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು, ಬಟ್ ಪ್ರೆಸೆಂಟ್ ಸಿಚುಯೇಷನ್ ಆಗಿಲ್ಲ. ಜೊತೆಗೆ ನಿನ್ನೆ ಚಾಮರಾಜನಗರದಲ್ಲಿ SLC ಸ್ಟೂಡೆಂಟ್ಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಯಾಕೆ ಹಾರ್ಟ್ ಅಟ್ಯಾಕ್ ಇಷ್ಟೆಲ್ಲ ಜಾಸ್ತಿ ಆಗ್ತಾ ಇರೋದು? ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಅಂದರೆ ಏನಂದರೆ ಹೃದಯದ ರಕ್ತನಾಳ ಕರೋನರಿ ಆರ್ಟ್ರಿ ಬ್ಲಾಕ್ ಅಂದರೆ ಹೃದಯಾಘಾತ ಆಗುತ್ತೆ. ಹೃದಯಾಘಾತ ಹಾರ್ಟ್ ಯಾಕಾಗುತ್ತೆ ಅನ್ನೋದಕ್ಕೆ 4 ಮೇನ್ ಕಾರಣಗಳಿದೆ. ಕೊಲೆಸ್ಟ್ರಾಲ್, ಶುಗರ್, ಬಿಪಿ, ಸ್ಮೋಕಿಂಗ್. ಸ್ಮೋಕಿಂಗ್ ಯಾವುದೇ ಕಾರಣಕ್ಕಾದರೂ, ಯಾವ ಥರ ಆದರೂ ಸ್ಮೋಕಿಂಗ್ ಇರ್ಬೋದು, ಬೀಡಿ, ಸಿಗರೇಟ್, ಪಾನ್, ಪರ, ಗುಟ್ಕಾ, ಯಾವುದಾದ್ರೂ ಇರ್ಬೋದು. ಅನ್ಕಂಟ್ರೋಲ್ಡ್ ಶುಗರ್, ಬ್ಲಡ್ ಪ್ರೆಷರ್ ಜಾಸ್ತಿ ಇರೋದು, ಮತ್ತು ಕೊಲೆಸ್ಟ್ರಾಲ್. ಬಟ್ ಬೇರೆ ಕಾರಣಗಳು ಇದೆ, ಲೈಕ್ ಒಬೆಸಿಟಿ ಭಾಳ ದಪ್ಪ ಇರೋದು, ಲ್ಯಾಕ್ ಆಫ್ ಎಕ್ಸಸೈಸ್ ಅಂದರೆ ಏನು ಎಕ್ಸಸೈಸ್ ಮಾಡದೇ ಇರೋದು, ಸ್ಟ್ರೆಸ್ ಈಸ್ ಇಂಪಾರ್ಟೆಂಟ್. ಫ್ಯಾಮಿಲಿಯಲ್ ಟೆನ್ಷನ್, ಸೋಷಿಯಲ್ ಟೆನ್ಷನ್, ಪರ್ಸ್ನಲ್ ಟೆನ್ಷನ್, ಫೈನಾನ್ಷಿಯಲ್ ಟೆನ್ಷನ್, ಯಾವುದೇ ಟೆನ್ಷನಿಂದ ಕೂಡ ಸ್ಟ್ರೆಸ್ ಜಾಸ್ತಿ ಆದರೆ BP ಜಾಸ್ತಿಯಾಗಿ ಹೃದಯಾಘಾತ ಆಗೋ ಚಾನ್ಸಸ್ ಇರುತ್ತೆ. ಲ್ಯಾಕ್ ಆಫ್ ಎಕ್ಸಸೈಸ್ ಹೇಳಿದ್ದೀವಿ. ಪೊಲ್ಯೂಷನ್ ಈಸ್ ಆಲ್ಸೋ ಭಾಳ ಇಂಪಾರ್ಟೆಂಟ್. ಸಿಟಿಯಲ್ಲಿರೋರು ಪೊಲ್ಯೂಷನ್ ಕಾರಣಕ್ಕೆ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಫುಡ್ ಇಂಟೇಕಲ್ಲಿ ಆಯಿಲ್, ಫ್ರೈಡ್ ಐಟಮ್ಸು ಇದರಲ್ಲಿ ಜಾಸ್ತಿ ಸೇವನೆ ಮಾಡೋದ್ರಿಂದ ಕೂಡ ಆಗುತ್ತೆ. ಇವಾಗ ರಿಸ್ಕ್ ಫ್ಯಾಕ್ಟ್ರ್, ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಇವಾಗ 3 ರಿಸ್ಕ್ ಫ್ಯಾಕ್ಟರ್ಸ್ ಇದೆ, 4 ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂದರೆ ಸಣ್ಣ ವಯಸ್ಸಿನಲ್ಲೇ ಆಗುತ್ತೆ. ಇದಕ್ಕೆ ಜೊತೆಗೆ ಇನ್ನೊಂದೇನೆಂದರೆ ಫ್ಯಾಮಿಲಿ ಹಿಸ್ಟ್ರಿ, ಅಂದರೆ ಆನುವಂಶಿಕವಾಗಿ ಬಂದಿದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹೃದಯಾಘಾತ ಇದ್ದರೆ, 55 ವರ್ಷಕ್ಕಿಂತ ಕಡಿಮೆ ಹೃದಯಾಘಾತ ಇದ್ದರೆ ನಿಮಗೂ ಬರೋ ಚಾನ್ಸಸ್ ಇರುತ್ತೆ. ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಅಥವಾ ಕಸಿನ್ ಬ್ರದರ್ಸು ಯಾರಿಗಾದರೂ ಹೃದಯಾಘಾತ 55 ವರ್ಷಕ್ಕಿಂತ ಕಡಿಮೆ ಆಗಿದ್ದರೆ ಅದೇ ಜೀನ್ಸ್ ನಿಮಗೂ ಇರೋದರಿಂದ ನಿಮಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಮೇನ್ ಕಾರಣಗಳು. ಸೊ ಇದು ನೀವು ಹೇಳಿದ್ದು ಹೃದಯಾಘಾತ 55 ವರ್ಷಕ್ಕೆ ಅದು ಭಾಳ ತಪ್ಪು. ಇದು ಇಂಡಿಯನ್ಸಲ್ಲಿ 45-55ಕ್ಕೆ ಬಂದ್ಬಿಡುತ್ತೆ. 40 ವರ್ಷದ ಹೃದಯಾಘಾತ ಬಂದರೆ ಯಾರು ಇಲ್ಲಿ ಬರೀ ಇದೆ ಅಂದ್ಕೊಳ್ಳಲ್ಲ, ಇದು ನಾರ್ಮಲ್ ಅಂದ್ಕೊಳ್ತಾರೆ. ವೆಸ್ಟರ್ನರ್ಸಲ್ಲಿ, ಯುರೋಪಿಯನ್ಸು, ಅಮೇರಿಕನ್ಸಲ್ಲಿ 55-60 ವರ್ಷಕ್ಕೆ ಫಸ್ಟ್ ಮೊದಲನೇ ಹೃದಯಾಘಾತ ಬರುತ್ತೆ. ಇಂಡಿಯನ್ಸಲ್ಲಿ 40-50 ವರ್ಷದಲ್ಲಿ ಕಾಮನ್ ಆಗಿ ಕಾಣುತ್ತೆ. ಈಗೇನಾಗಿದೆ, 30-40 ವರ್ಷ ವಯಸ್ಸಿನಲ್ಲಿ ಕೂಡ ವಿ ಡೂ ಸಿ, ಎಸ್ಪೆಷಲಿ ಯಂಗ್ ಮೇಲ್ಸ್ ಆ್ಯಂಡ್ ಸ್ಮೋಕರ್ಸ್, ಸ್ಮೋಕಿಂಗ್ ಅಥವಾ ಟೊಬ್ಯಾಕೋ ಸೇವನೆ ಜಾಸ್ತಿ ಇರೋರಿಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಕರೆಂಟ್ ವೇ ಆಫ್ ಲೈಫಲ್ಲಿ ಸ್ಟ್ರೆಸ್ ಭಾಳ ಜಾಸ್ತಿ ಇರುತ್ತೆ. ಪೀಪಲ್ ವರ್ಕ್ ಫಾರ್ 18-20 ಅವರ್ಸ್, ಸ್ಲೀಪ್ ವೆರಿ ಲಿಟಲ್, ಭಾಳ ಕಡಿಮೆ ನಿದ್ದೆ ಮಾಡೋದ್ರಿಂದ ಈ ಥರ ಇದ್ದವ್ರಿಗೆ ಸ್ಟ್ರೆಸ್ ಜಾಸ್ತಿ ಇದ್ದರೆ ಹೃದಯಾಘಾತ ಆಗೋ ಚಾನ್ಸಸ್ ಜಾಸ್ತಿ. ಜೀವನ ಶೈಲಿ ಭಾಳ ಇಂಪಾರ್ಟೆಂಟ್. ನೀವು 6-7 ಗಂಟೆ ನಿದ್ದೆ ಮಾಡಿಲ್ಲ, ಆಹಾರ ಸೇವನೆ ಚೇಂಜ್ ಇದೆ, ಯಾವಾಗಲೂ ಫಾಸ್ಟ್ ಫುಡ್ಗಳು ಜಾಸ್ತಿ ತಿಂತೀರಾ, ಅದ್ರ ಜೊತೆಗೆ ಸ್ಮೋಕಿಂಗ್ ಇದೆ, ಸ್ಮೋಕಿಂಗ್ ಮಾಡದೇ ಇದ್ದರೂ ಪೊಲ್ಯೂಷನ್ ಅಂತೂ ಇದ್ದೇ ಇದೆ, ಇದೆಲ್ಲ ಇದ್ದಾಗ ಹೃದಯಾಘಾತ ಆಗೋ ಚಾನ್ಸಸ್ ಜಾಸ್ತಿ.